ಫನ್ ವಿತ್ ಸೈನ್ಸ್ಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ನಿಮ್ಮ ಮುಂದೆ ಯಾವ ಪ್ರಾಜೆಕ್ಟ್ ತೊಗೊಂಡು ಬಂದಿದ್ದೀವಿ ಎಂಬಂತಹ ಕುತೂಹಲ ಅಲ್ವೇ? ಹಾಗಾದರೆ ಬನ್ನಿ. ಬಟ್ಟೆ ಇಸ್ತ್ರಿ ಮಾಡುವಾಗ ನಾವು ಗಮನಿಸಿರ್ಬೋದು, ಇಸ್ತ್ರಿ ಪೆಟ್ಟಿಗೆಯಲ್ಲಿರುವ ಬಲ್ಬ್ ಸ್ವಲ್ಪ ಸಮಯದ ನಂತರ ತಂತಾನೇ ಆರಿ ಹೋಗುತ್ತದೆ, ಪುನಃ ಹತ್ತಿಕೊಳ್ಳುತ್ತದೆ. ಇದು ಹೇಗೆ ಎಂಬ ಪ್ರಶ್ನೆ ಬಂದಿರಬಹುದಲ್ವೇ? ಇದಕ್ಕೆ ಕಾರಣ ಈ ಒಂದು ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಳಸಿರುವಂತಹ ದ್ವಿಲೋಹ ಪಟ್ಟಿ. ಹಾಗಾದ್ರೆ ದ್ವಿಲೋಹ ಪಟ್ಟಿ ಅಂದ್ರೇನು, ಅದು ಯಾವ ರೀತಿ ಕಾರ್ಯವನ್ನ ಮಾಡುತ್ತದೆ ಎಂಬುದನ್ನ ತೋರಿಸಲಿಕ್ಕೆ ಒಂದು ಪುಟ್ಟ ಪ್ರಯೋಗವನ್ನ ಇಲ್ಲಿ ಮಾಡಲಾಗಿದೆ. ಈ ಒಂದು ಮಾದರಿ ತಯಾರಿಸಲಿಕ್ಕೆ ನಮಗೆ ಬೇಕಾಗುವಂತಹ ವಸ್ತುಗಳೆಂದ್ರೆ ಟ್ಯೂಬ್ ಲೈಟ್ನ ಸ್ಟಾರ್ಟರ್ನಲ್ಲಿರುವಂತಹ ದ್ವಿಲೋಹ ಪಟ್ಟಿ, ವಾಹಕ ತಂತಿ, ವಿದ್ಯುತ್ ಬಲ್ಬ್ ಹಾಗೂ ವಿದ್ಯುತ್ ಕೋಶ. ಇಲ್ಲಿ ಸ್ಟಾರ್ಟರ್ನಲ್ಲಿರುವಂತಹ ಒಂದು ಈ ಒಂದು ಗಾಜಿನ ಕೊಳವೆ ಏನಿದೆ ಅಲ್ಲ, ಇದ್ರ ಒಳಗಡೆಗೆ ದ್ವಿಲೋಹ ಪಟ್ಟಿ ಇದೆ. ಇದನ್ನು ಸ್ಟಾರ್ಟರ್ನಿಂದ ಜಾಗ್ರತೆಯಿಂದ ಹೊರಗೆ ತೆಗಿಬೇಕು. ತೆಗೆದು ಇದನ್ನು ವಾಹಕ ತಂತಿಯ ಸಹಾಯದಿಂದ ಎಲ್ ಇ ಡಿ ಬಲ್ಬ್ಗೆ ಹಾಗೂ ಎಲ್ ಇ ಡಿ ಬಲ್ಬ್ನಿಂದ ವಿದ್ಯುತ್ ಕೋಶಕ್ಕೆ ಸರಣಿಯಲ್ಲಿ ಜೋಡಿಸ್ಕೊಂಡಿದ್ದೀವಿ. ಹಾಗಾದರೆ ಇದು ಯಾವ ರೀತಿ ಕಾರ್ಯ ಮಾಡುತ್ತೆ ಅನ್ನೋದನ್ನು ನೋಡೋಣಲ್ವೇ. ದ್ವಿಲೋಹ ಪಟ್ಟಿಗೆ ಉಷ್ಣತೆಯನ್ನು ನೀಡೋಣ. ಉಷ್ಣತೆಯನ್ನು ನೀಡಿದಾಗ ಎಲ್ ಇ ಡಿ ಬಲ್ಬ್ನಲ್ಲಾಗುವ ವ್ಯತ್ಯಾಸವನ್ನು ಗಮನಿಸೋಣ. ಇಲ್ಲಿ ನೋಡಿ, ಬಲ್ಬ್ ಈಗ ಉರಿತಾ ಇದೆ. ಹಾಗಾದರೆ ಇದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಗೆ ಉದ್ಭವಿಸ್ಬೋದಲ್ವೇ? ಇದು ಯಾವ ರೀತಿ ಕಾರ್ಯ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ದ್ವಿಲೋಹ ಪಟ್ಟಿಯಲ್ಲಿ ಎರಡು ಭಿನ್ನ ವಿಕಸನವನ್ನು ಹೊಂದಿರುವಂತಹ ಲೋಹಗಳಿಂದ ಮಾಡಿದ ಒಂದು ಇದು ಪಟ್ಟಿಯಾಗಿದೆ. ಇಲ್ಲಿ ಉಷ್ಣತೆಯನ್ನು ನೀಡಿದಾಗ ಒಂದು ಪಟ್ಟಿ ಮತ್ತೊಂದು ಪಟ್ಟಿಗೆ ಅಂಟಿಕೊಳ್ಳೋದ್ರಿಂದ ಮಂಡಲ ಪೂರ್ಣಗೊಳ್ಳುತ್ತೆ ಹಾಗೂ ಬಲ್ಬ್ ಉರಿಯುತ್ತೆ. ನಂತರ ಸ್ವಲ್ಪ ಸಮಯದ ನಂತರ ಮಂಡಲ ಪೂರ್ಣಗೊಳ್ಳೋದ್ರಿಂದ ಬಲ್ಬ್ ಪುನಃ ಆರಿ ಹೋಗುತ್ತೆ. ಈ ರೀತಿ ಉಷ್ಣ ಸ್ವಿಚ್ ತನ್ನ ಕಾರ್ಯವನ್ನು ಮಾಡುತ್ತೆ. ಹಾಗಾದರೆ ಉಷ್ಣ ಸ್ವಿಚ್ ಅಂದ್ರೇನು? ವಿದ್ಯುತ್ ಮಂಡಲವನ್ನು ತನ್ನಷ್ಟಕ್ಕೆ ತಾನೇ ಕಡಿದು ಹೋಗುವುದರ ಮೂಲಕ ಸ್ಥಿರ ತಾಪವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವಂತಹ ಒಂದು ಸಾಧನವನ್ನು ಉಷ್ಣ ಸ್ವಿಚ್ ಎಂದು ಕರೆಯುತ್ತಾರೆ. ಸ್ವಿಚ್ನ ಉಪಯೋಗಗಳೆಂದರೆ ಉಷ್ಣ ಸ್ವಿಚ್ಗಳನ್ನು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ರೆಫ್ರಿಜರೇಟರ್ ಮತ್ತು ಹವಾನಿಯಂತ್ರಕ ಸಲಕರಣೆಗಳಲ್ಲಿ ಬಳಸ್ತಾರೆ. ಇದರಿಂದ ವಿದ್ಯುತ್ತಿನ ಉಳಿತಾಯ ಕೂಡ ಆಗುತ್ತೆ. ಧನ್ಯವಾದಗಳು. ನಿಮಗೆ ಈ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.